ಎಲ್ಲರಿಗೂ ನಮಸ್ಕಾರ. ಇಂದು ದೇವಿ ಪುರಾಣದ 10ನೇ ಅಧ್ಯಾಯ ಪ್ರಾರಂಭ. 10ನೇ ಅಧ್ಯಾಯದಲ್ಲಿ ಸುಂಬ ಮತ್ತು ನಿಸುಂಬರೆಂಬ ರಾಕ್ಷಸರು ಬರುತ್ತಾರೆ. ಸುಂಬ ಅಂದರೆ ಅಹಂಕಾರ, ನಿಸುಂಬ ಅಂದರೆ ಮಮಕಾರ. ಇವರು ನಮ್ಮ ಅಂತರಂಗದಲ್ಲಿಯೇ ಬೇರೂರಿರುವ ರಾಕ್ಷಸರು. ಇವರು ಸಾಮಾನ್ಯರಲ್ಲ. ಇವರು ದೇವಿಯ ಪೂಜೆ ಪುನಸ್ಕಾರ ಮಾಡುವುದಕ್ಕೆ ಅಡ್ಡಿ ಮಾಡುವಂತಹ ದೊಡ್ಡ ರಾಕ್ಷಸರು ಇರುತ್ತಾರೆ. ಪ್ರತಿಯೊಬ್ಬರ ಆತ್ಮ ಅಂತರಂಗದಲ್ಲಿಯೂ ಇವರು ಇರುತ್ತಾರೆ. ಹುಟ್ಟಿನಿಂದಲೇ ನಾನು ನನ್ನದು ಎಂಬ ಅಹಂಕಾರದಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇವರು ಬೇರೂರಿರುತ್ತಾರೆ. ಇವರ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಸುಗ್ರೀವನು ಸುಂಬ ಅರಸನನ್ನು ಮದುವೆಯಾಗೆಂದು ದೇವಿಗೆ ಹೇಳುತ್ತಾನ. ಈ ಅಧ್ಯಾಯದಲ್ಲಿ ಯಾವ ರೀತಿ ಹೇಳುತ್ತಾನೆ ನೋಡೋಣ. ದೂತನಾದ ಸುಗ್ರೀವನು ದೇವಿಗೆ ತನ್ನ ಒಡೆಯನಾದ ಸುಂಬ ದೈತ್ಯನನ್ನು ಪ್ರೀತಿಯಿಂದ ಮದುವೆಯಾಗಿ ಸುಖವಾಗಿರು ಎಂದು ಬಹಳ ರೀತಿಯಿಂದ ಉಪದೇಶ ಮಾಡಿದನು. ದೇವತೆಗಳು ತಮ್ಮ ತಮ್ಮ ನಗರಗಳಿಗೆ ಹೋಗಿ ಮತ್ತೆ ಕಾರಭಾರ ಪ್ರಾಪ್ತ ಮಾಡಿಕೊಂಡು ರಾಜ್ಯ ಕಾರಭಾರ ನಡೆಸಿದರು. ಹೀಗೆ ಬಹು ದಿವಸಗಳು ಕಳೆದ ನಂತರ ಮತ್ತೊಂದು ಭಯಂಕರ ಘಟನೆ ನಡೆಯಿತು. ಅದು ಹೇಗೆಂದರೆ, ಕ್ರೂರ ದೈತ್ಯರಾದ ಸುಂಬ ಮತ್ತು ನಿಸುಂಬರೆಂಬ ಇಬ್ಬರು ಅಣ್ಣ ತಮ್ಮಂದಿರು ದೇವಲೋಕಗಳಿಗೆ ಲಗ್ಗೆ ಇಟ್ಟು ದೇವತೆಗಳನ್ನು ಅಧಿಕಾರಗಳನ್ನು ಕಸಿದುಕೊಂಡು ಬಿಟ್ಟರು. ಸುಂಬನು ಹಿರಿಯವನು, ನಿಸುಂಬನು ತಮ್ಮನು. ಇವನು ಸುಂಬನಿಗೆ ಪ್ರಧಾನಿಯಾಗಿದ್ದನು. ಇವರು ರಾಕ್ಷಸರಿಗೆ ಅರಸರಾಗಿದ್ದರು. ಯಜ್ಞ ಕಾರ್ಯಗಳಲ್ಲಿ ಆವಿರ್ಭಾಗಗಳನ್ನೆಲ್ಲ ಇವರೇ ಲಪಟಾಯಿಸಿ ಬಿಡುತ್ತಿದ್ದರು. ಮುಂದೆ ಬಂದ ದೇವತೆಗಳನ್ನು ಚೆನ್ನಾಗಿ ಹೊಡೆದೋಡಿಸಿ ಅವರ ಅಷ್ಟ ದಿಕ್ಪಾಲಕರ ಪದವಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಟ್ಟರು. ಸುಂಬನೆ ಸುಂಬರು ದೇವತೆಗಳನ್ನು ಹೆದರಿಸಿ ಓಡಿಸಿ ಅವರ ಅಧಿಕಾರಗಳನ್ನು ಕಸ್ಕೊಂಡು ಅವರ ಹುದ್ದೆಯ ಮೇಲೆ ಸುಂಬನೆ ಸುಂಬರು ಕೂತ್ಕೊಳ್ತಾರ. ಅಹಂಕಾರವೇ ಸುಂಬ, ಮಮಕಾರವೇ ನಿಸುಂಬ. ನಮ್ಮ ಅಂತರಂಗದಲ್ಲಿಯೇ ಬೇರೂರಿರುವ ಈ ಇಬ್ಬರು ದೈತ್ಯರು ಸಾಮಾನ್ಯರಲ್ಲ. ದೇವಿಯ ಸಾಕ್ಷಾತ್ಕಾರಕ್ಕೆ ಇವರು ಎಂದಿಗೂ ಆಸ್ಪದ ಕೊಡಲಾರರು. ಯಾಕೆಂದರೆ ನಮ್ಮ ಹುಟ್ಟಿನೊಂದಿಗೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳು ಮೈಗೂಡಿಸಿಕೊಂಡು ಬೆಳೆದು ಬಂದು ಬಿಟ್ಟಿರುತ್ತವೆ. ಹೊರಗಿನ ವೈರಿಗಳನ್ನು ಹೊಡೆದೋಡಿಸಬಹುದು, ಆದರೆ ನಮ್ಮ ಅಂತರ್ಯದಲ್ಲಿಯೇ ವಾಸ ಮಾಡಿದ ಈ ಒಳಗಿನ ವೈರಿಗಳನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಸದ್ಗುರುವಿನ ಮಾರ್ಮಿಕ ಉಪದೇಶವೊಂದೇ ಈ ವೈರಿಗಳನ್ನು ನಾಶ ಮಾಡಲು ಸಾಧ್ಯವಾಗಬಹುದಾಗಿದೆ. ಸೂರ್ಯನೇ ತಾನಾಗಿ ರವಿಯ ಅಧಿಕಾರವನ್ನು ಕಸಿದುಕೊಂಡನು. ಅದರಂತೆ ಕುಬೇರ, ಅಗ್ನಿವರ್ಣ, ಯಮ, ವಾಯುವ್ಯ ನಿರುತಿಗಳೆಲ್ಲರ ಅಧಿಕಾರಗಳನ್ನು ಕಸಿದುಕೊಂಡರು. ಇಂದ್ರನನ್ನು ಓಡಿಸಿ ದೇವೇಂದ್ರನ ಪದವಿಯನ್ನು ತಾವೇ ಕಸಿದುಕೊಂಡರು. ಸುಂಬನೆ ಸುಂಬರು ಎಲ್ಲರನ್ನು ಒದ್ದೊದ್ದು ಓಡಿಸಿ ಎಲ್ಲರ ಅಧಿಕಾರಗಳನ್ನು ತಾವೇ ಕಸಿದುಕೊಂಡು ತಾವೇ ದಿವಿಜರಾಗಿ ಕಾರಭಾರ ನಡೆಸುತ್ತಿದ್ದಾಗ ದೇವತೆಗಳೆಲ್ಲರೂ ಒಟ್ಟುಗೂಡಿ ನಮಗೆ ಇದೇನು ಫಜಿತು ಬಂತೆಂದು ಚಿಂತಿಸತೊಡಗಿದರು. ವಿಷ್ಣುವಿನ ಬಳಿಗಾಗಲಿ ಶಿವನ ಬಳಿಗಾಗಲಿ ಹೋದರೆ ನಮ್ಮ ಚಿಂತೆಗೆ ಪರಿಹಾರ ದೊರೆಯಲಾರದು. ದೇವಿಯಿಂದಲೇ ಈ ರಾಕ್ಷಸರು ಬೇರೆಯವರಿಂದ ಮರಣವನ್ನಪ್ಪುವುದಿಲ್ಲವೆಂದು ತಮ್ಮ ತಮ್ಮ ಒಳಗೆ ಯೋಚನೆ ಮಾಡಿಕೊಂಡರು ದೇವತೆಗಳು. ದೇವತೆಗಳು ನಮ್ಮ ಅಧಿಕಾರ ಹುದ್ದೆನೆಲ್ಲ ಕಸ್ಕೊಂಡು ಸುಂಬನೆ ಸುಂಬರು ಈಗ ನಮ್ಮ ಅಧಿಕಾರವನ್ನು ನಾವು ವಾಪಸ್ ಪಡೆಯಬೇಕಾದರೆ ನಾವು ಯಾರ ಹತ್ತಿರ ಹೋಗಬೇಕು ಎಂದು ಯೋಚನೆ ಮಾಡಿ ಆದಿಶಕ್ತಿ ಹತ್ತಿರ ಹೋದರೆ ಮಾತ್ರ ನಮಗೆ ಪರಿಹಾರ ಸಿಗುತ್ತದೆ ಎಂದು ಯೋಚನೆ ಮಾಡ್ತಾರ. ಈ ಮೂಢರಾದ ಸುಂಬನೆ ಸುಂಬರು ಬ್ರಹ್ಮದೇವನನ್ನು ಕುರಿತು ಭಯಂಕರ ತಪಸ್ಸು ಮಾಡಿ ಆತನಿಂದ ಸ್ತ್ರೀಯ ಹೊರತಾಗಿ ನಮಗೆ ಬೇರೆ ಯಾರಿಂದಲೂ ಮರಣ ಬರಕೂಡದೆಂದು ವರ ಪಡೆದುಕೊಂಡಿರುತ್ತಾರೆ. ಶಿವನು ನಂದೀಶನಿಗೆ ತಿಳಿಸಿ ಹೇಳಿದನು ಹೀಗೆಂದು. ಅಂದು ಮಹಿಷಾಸುರನನ್ನು ನಿಗ್ರಹಿಸಿ ನಾಶ ಮಾಡಿದವಳು ಈಗಲೂ ಸಹ ಈ ದೈತ್ಯರನ್ನು ಕೊಲ್ಲುವುದಕ್ಕೆ ಅವಳೇ ಸಮರ್ಥಳಾಗಿರುವವಳು. ಅವಳಲ್ಲದೆ ಬೇರೆಯವರಿಂದ ಈ ಕೆಲಸವಾಗಲಾರದು ಎಂದು ಯೋಚಿಸಿಕೊಂಡು ದೇವತೆಗಳೆಲ್ಲರೂ ದೇವಿಯನ್ನು ಭೇಟಿಯಾಗುವುದಕ್ಕಾಗಿ ಹೇಮವತ್ಗಿರಿಗೆ ಬಂದು ಬ್ರಹ್ಮಸ್ವರೂಪಿಣಿಯಾದ ಪರಾಂಬೆಯನ್ನು ಭೇಟಿಯಾದರು. ದೇವತೆಗಳು ಶಕ್ತಿ ದೇವತೆಗೆ ಕೈ ಮುಗಿದು ನಮಸ್ಕರಿಸಿ ನಿಂತುಕೊಂಡರು ಮತ್ತು ಬಾಗಿ ನಮಸ್ಕರಿಸಿ, ನಮೋ ನಮೋ ಹೇಮರಾಜನ ಮಗಳಾದ ಪಾರ್ವತಿಯೇ, ಶಂಭು ಪತ್ನಿಯೇ, ಶಾಂತ ಸ್ವರೂಪಳೆ, ಸಂಹಾರ ರೂಪಳೆ, ದೇವತೆಗಳ ಭಯವನ್ನು ಕಳೆಯುವವಳೇ, ಶುದ್ಧ ಪರಿಪೂರ್ಣ ಬ್ರಹ್ಮ ಸ್ವರೂಪಳೆ, ಭಕ್ತರ ಹೃದಯ ಕಮಲ ನಿವಾಸಿಯೇ, ನಿನಗೆ ಮಂಗಲವಾಗಲಿ ಎಂದು ಸ್ತೋತ್ರ ಮಾಡಿದರು. ನಮೋ ನಿತ್ಯಾನಂದೇ, ನಮೋ ನಿರ್ಮಾಯೇ, ನಮೋ ಕರುಣಾಮೂರ್ತಿಯೇ, ಶಂಕರಿಯೇ, ಭವಾನಿಯೇ, ಕಲ್ಯಾಣಿಯೇ, ನಿನಗೆ ಮಂಗಲವಾಗಲಿ ಎಂದು ದೇವತೆಗಳು ಸ್ತೋತ್ರ ಮಾಡಿದರು. ನಮೋ ಜ್ಞಾನ ರೂಪಿಯೇ, ನಮೋ ಜ್ಞಾನದ ನೆನಪುಳ್ಳವಳೇ, ನಮೋ ಸುಜ್ಞಾನಿಯೇ, ನಮೋ ಸೂಕ್ಷ್ಮ ಸ್ವರೂಪೇ, ನಮೋ ಆನಂದ ಸ್ವರೂಪಳೇ, ನಮೋ ಸ್ವಾನಂದಾತ್ಮಳೇ, ನಮೋ ಸುಖರೂಪಿಯೇ, ನಮೋ ಚಿತ್ತ ಪ್ರಕಾಶಳೇ, ನಮೋ ಕಾತ್ಯಾಯನಿಯೇ ನಮೋ ಎಂದು ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರು.
नमो कृष्णाये नमो गौरिये नमो होगेय बण्णवुळ्ळवळे नमो शुभ स्वरूपळे नमो महालक्ष्मीये नमो सरस्वतीये नमो गौरिये नमो भद्राये नमो सर्वमंगळये नमो ईश्वरिये नमो वैष्णवीये नमो सदात्मळे नमो एंदु परदेवतेयन्नु देवियु ದೇವತೆಗಳು ಸ್ತೋತ್ರ ಮಾಡಿದರು. ಸುಮ್ಮನೆ ಸುಂಬರನ್ನು ಸಂವರಿಸು ಎಂದು ದೇವತೆಗಳು ಪರಿಪರಿಯಿಂದ ಆದಿಶಕ್ತಿ ಹತ್ರ ಕೇಳಿಕೊಂಡರು. ನಮೋ ವಿಷ್ಣು ರೂಪಳೆ ನಮೋ ವಿಷ್ಣು ಮಾಯೇ ನಮೋ ಬ್ರಹ್ಮಳೇ ನಮೋ ಪೂರ್ಣ ಬ್ರಹ್ಮಳೇ ನಮೋ ಪೂರ್ಣಾಯೇ ನಮೋ ನಿತ್ಯಾತ್ಮೇ ನಮೋ ನಿಚ್ಚಲೇ ನಮೋ ಓಂಕಾರಿಯೇ ನಮೋ ಲೋಕತ್ರಯಳೇ ನಮೋ ಎಂದು ದೇವಿಯನ್ನು ದೇವತೆಗಳು ಸ್ತುತಿಸಿದರು. ನಮೋ ಚಿತ್ ಏಕಾಗ್ರತೆ ಉಳ್ಳವಳೆ ನಮೋ ವೇದಾಂಗಗಳಲ್ಲಿ ವ್ಯಾಪ್ತಳೆ ಚಿದ್ಬಿಂದು ಚಿದ್ಭಾಷಾ ಚಿತ್ ಪ್ರಕಾಶಳೆ ಸದ್ಬುದ್ಧಿ ದುರ್ಬುದ್ಧಿ ರು ಸ್ವರೂಪಳೆ ದೃಶ್ಯ ಸಮೂಹಗಳಿಗೊಡೆಯಳೆ ನಿನಗೆ ನಮಸ್ಕಾರವಿರಲಿ ಎಂದು ದೇವತೆಗಳು ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದರು. ನಮೋ ಮಧುಕೈತಪ ಸಂಹಾರಿಯೇ ಮಹಿಷಾಸುರನನ್ನು ಕೊಂದವಳೆ ಸೂರಳೆ ಕಾಪಾಲಿಯೇ ಕಾಳರಾತ್ರಿಯೇ ಮಹಾರಾತ್ರಿಯೇ ರಾಕ್ಷಸಿಯೇ ರೌದ್ರಿಯೇ ರಕ್ತಾಕ್ಷಿಯೇ ರೌದ್ರಿಯೇ ನಿನಗೆ ನಮ್ಮ ನಮಸ್ಕಾರ ಇರಲಿ ಎಂದು ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು. ಸದಾ ವೀಣಾನಾದದಿಂದ ಆನಂದ ಪರವಶಳಾಗುವವಳೆ ಚಮತ್ಕಾರ ಉಳ್ಳವಳೆ ವೇದಾಗಮಗಳಲ್ಲಿ ಜನಿಸುವವಳೆ ಗುಣರಹಿತಳೆ ಚಲನರಹಿತಳೆ ನಿರ್ವೀಕಾರಳೆ ಸಾಕ್ಷಿ ಸ್ವರೂಪಳೆ ಸರ್ವಸಾಕ್ಷಿ ರೂಪಳೆ ಪೂರ್ಣಮಂಗಲ ಸ್ವರೂಪಳೆ ವೇದಾಗಮಗಳಿಗೆ ನಿಲುಕದವಳೆ ನಿತ್ಯ ವಸ್ತುವೆ ನಿನಗೆ ನಮ್ಮ ನಮಸ್ಕಾರವಿರಲಿ ಎಂದು ದೇವತೆಗಳು ಅಂಬೆಯನ್ನು ಕೊಂಡಾಡಿದರು. ನಮೋ ನಾಚಿಕೆಯ ಸ್ವರೂಪಳೆ ನಮೋ ಭೂಮಿ ತಾಯಿ ಸ್ವರೂಪಳೆ ನಮೋ ಬಂಧು ಸ್ವರೂಪಳೆ ನಮೋ ಭ್ರಾಂತಿ ಸ್ವರೂಪಳೆ ಕಾಂತಿ ಸ್ವರೂಪಳೆ ಗಿರಿ ಸ್ವರೂಪಳೆ ನಿನಗೆ ನಮ್ಮ ನಮಸ್ಕಾರವಿರಲಿ ಎಂದು ದೇವತೆಗಳು ಜಗದಂಬೆಯನ್ನು ಸ್ತುತಿಸಿದರು. ನಮೋ ಶಾಂತಿ ಸ್ವರೂಪಳೆ ನಮೋ ಮನೋ ನಿಗ್ರಹ ಉಳ್ಳವಳೆ ನಮೋ ವಾಸನಾರಹಿತಳೆ ಇಂದ್ರಿಯ ದಮನಳೆ ಸರ್ವ ಸ್ವರೂಪಳೆ ಅಷ್ಟಾವರಣ ಸ್ವರೂಪಳೆ ಶುದ್ಧ ಮನಸ್ಸಿನವಳೆ ದಾನ ಕೊಡುವಂಥವಳೆ ಸ್ಮರಣ ಸ್ವರೂಪಳೆ ನಿನಗೆ ನಮ್ಮ ನಮಸ್ಕಾರಗಳು ಎಂದು ದೇವತೆಗಳು ಶಾಖಾಂಬರಿಯನ್ನು ಕೊಂಡಾಡಿದರು. ನಮೋ ಶಕ್ತಿ ಸ್ವರೂಪಳೆ ಯುಕ್ತಿ ಸ್ವರೂಪಳೆ ನಮೋ ಮುಕ್ತಿ ಸ್ವರೂಪಳೆ ಅಧಿಷ್ಠಾನ ಸ್ವರೂಪಳೆ ಅಚಲ ಸ್ವರೂಪೆ ಧೃತಿ ಸ್ವರೂಪಿಣಿಯೇ ನಿನಗೆ ನಮ್ಮ ನಮಸ್ಕಾರಗಳು. ಜಾತಿ ನೀತಿ ಸಿರಿ ಸರಿಸುತ್ತ ಸತಿಸುತ್ತ ಇಂದ್ರಿಯಗಳ ಸ್ವರೂಪಳೆ ಕಣ್ಣಿಗೆ ಕಾಣದ ಸ್ವರೂಪಳೆ ಮನಸ್ಸಿನಿಂದ ತಿಳಿದವಳೆ ಕರುಣ ಸ್ವರೂಪಳೆ ನಿನಗೆ ನಮ್ಮ ನಮಸ್ಕಾರವಿರಲಿ ಎಂದು ದೇವತೆಗಳು ಅಂಬೆಯನ್ನು ಪರಿಪರಿಯಿಂದ ಸ್ತೋತ್ರ ಮಾಡಿದರು. ನಮೋ ಸದಾಚಾರ ಉಳ್ಳವಳೆ ನಿಜ ಸ್ವರೂಪಳೆ ನರ್ತನ ಸ್ವರೂಪಳೆ ಶಬ್ದ ಸ್ವರೂಪಳೆ ಪಂಚಮಹಾಭೂತ ಸ್ವರೂಪಳೆ ಸಕಲ ಪ್ರಾಣಿ ಸ್ವರೂಪಳೆ ಪ್ರಖ್ಯಾತ ರೂಪಳೆ ಅಮೃತ ರೂಪಳೆ ಆನಂದ ಸ್ವರೂಪಳೆ ನಿನಗೆ ನಮ್ಮ ಅನಂತ ಅನಂತ ನಮನಗಳಿರಲಿ ಎಂದು ದೇವತೆಗಳು ಜಗದಂಬೆಯನ್ನು ಸ್ತೋತ್ರ ಮಾಡಿದರು. ಜಗತ್ ಸ್ವರೂಪಳೆ ಜಗತ್ತಿನ ಆಶ್ರಯ ಉಳ್ಳವಳೆ ಜಗತ್ತನ್ನು ನಿಯಮದಂತೆ ನಡೆಸುವವಳೆ ಜಗತ್ತಿನ ವ್ಯಾಪಾರ ಉಳ್ಳವಳೆ ಕುದುರೆ ಆನೆ ಪಶು ರೂಪಳೆ ಬಂಗಾರ ಹುಲ್ಲು ಕ್ರಿಮಿ ಸ್ವರೂಪಳೆ ಎಲ್ಲಾ ನಾಮ ಸ್ವರೂಪಗಳೇ ನಿನಗೆ ನಮೋ ನಮೋ ಎಂದು ದೇವತೆಗಳು ಕೈಮುಗಿದು ಸ್ತುತಿಸಿದರು. ದೇವತೆಗಳು ಹೀಗೆ ಮನಸ್ಸಿಟ್ಟು ದೇವಿಯ ಸ್ತೋತ್ರ ಮಾಡಿದಾಗ ದೇವಿಯು ಕಣ್ಣುಗಳನ್ನು ತೆರೆದು ದೇವತೆಗಳನ್ನು ನೋಡಿದಳು ಮತ್ತು ನೀವೇಕೆ ಇಲ್ಲಿಗೆ ಬಂದಿರಿ ಈ ಹಿಮವತ್ ಪರ್ವತಕ್ಕೆ ನಿಮಗೇನು ವಿಪತ್ತು ಬಂದಿದೆ ಎಲ್ಲವನ್ನು ಹೇಳಿ ಎಂದು ಆಶ್ವಾಸನೆ ನೀಡಿದಾಗ ದೇವತೆಗಳು ತಮ್ಮ ತಮ್ಮ ರಗಳೆಗಳನ್ನು ತಮ್ಮ ಪರಿಸ್ಥಿತಿಯನ್ನು ದೇವಿ ಎದುರು ಬಿಡಿಸಿ ಹೇಳಿದರು. ಅದೇನೆಂದರೆ ದೇವಿಯೇ ಹಿಂದಕ್ಕೆ ಮಹಿಷಾಸುರನು ನಮ್ಮ ಅಧಿಕಾರ ಹುದ್ದೆಗಳನ್ನು ಕಸಿದುಕೊಂಡಾಗ ನಮಗೆ ನೀನೇ ಬಂದು ಮಹಿಷನನ್ನು ಕೊಂದು ನಮ್ಮ ನಮ್ಮ ನಗರ ಮತ್ತು ಹುದ್ದೆಗಳನ್ನು ನಮಗೆ ತಿರುಗಿಸಿ ಕೊಡಿಸಿದ್ದೆ. ಈಗ ಮತ್ತೆ ನಮಗೆ ಅಂಥದ್ದೇ ವಿಪತ್ತು ಬಂದಿದೆ. ನಮ್ಮ ರಾಜ್ಯಗಳೆಲ್ಲ ದೈತ್ಯರ ಸ್ವಾಧೀನವಾಗಿವೆ. ದೇವಿಯೇ ದಯವಿಟ್ಟು ಅವುಗಳೆಲ್ಲ ನಮಗೆ ತಿರುಗಿ ಇಸಿ ಕೊಡಿಸುವ ಕೃಪೆ ಮಾಡಬೇಕು ಎಂದು ಪರಾಕ್ ಹಾಕಿ ವಿನಯಪೂರ್ವಕವಾಗಿ ಕೇಳಿಕೊಂಡರು ದೇವಿಗೆ ದೇವತೆಗಳು. ರಾಕ್ಷಸರಿಗೆ ದೊರೆಗಳಾಗಿರುವ ಹಾಗೂ ಅತಿ ಸಮರ್ಥರು ಕ್ರೂರರು ಆಗಿರುವ ದಯಾಹೀನ ಸುಂಬನಿ ಸುಂಬರೆಂಬ ಹೆಸರುಳ್ಳ ದುಷ್ಟ ದೈತ್ಯರು ದೇವತೆಗಳ ಪಟ್ಟಣಗಳಿಗೆ ಲಗ್ಗೆ ಇಟ್ಟು ನಮ್ಮನ್ನೆಲ್ಲ ಬಡಿದು ಹೊಡೆದು ಓಡಿಸಿ ನಮ್ಮ ಸ್ಥಳ ಪಟ್ಟಣ ಐಶ್ವರ್ಯಗಳನ್ನೆಲ್ಲ ಅವರು ಅಪಹರಿಸಿಬಿಟ್ಟಿದ್ದಾರೆ
ಎಂದು ದೇವತೆಗಳ ಸಮೂಹವು ಜಗದಂಬೆ ಎದುರು ಬಂದು ಮನವಿ ತೋಡಿಕೊಂಡಿತ್ತು. ಜಗದಂಬೆ, ಆ ದುಷ್ಟರು ಅಷ್ಟ ದಿಕ್ಪಾಲಕರ ಪಟ್ಟಣಗಳಿಗೆ ಲಗ್ಗೆ ಹಾಕಿ ನಮ್ಮೆಲ್ಲ ಅಧಿಕಾರಗಳನ್ನು ಕಸಿದುಕೊಂಡಿದ್ದಾರೆ. ಅವರೆಲ್ಲರ ರಾಜ್ಯ ಕಸಿದುಕೊಂಡು ಅಡವಿಗಟ್ಟಿದ್ದಾರೆ. ಇಂದ್ರನ ಮನೋಹರವಾದ ಸಿಂಹಾಸನವನ್ನು ತಾವೇ ಏರಿ ಕುಳಿತಿದ್ದಾರೆ ಎಂದು ವಿನಂತಿಸಿಕೊಂಡರು. ಅಮ್ಮ, ಅವರು ನಮ್ಮ ಆನೆ, ಕುದುರೆ, ರಥ ಮೊದಲಾದ ವಾಹನಗಳನ್ನು, ನಮ್ಮ ಪ್ರೀತಿಯ ಆಯುಧಗಳನ್ನು, ಕಾಮಧೇನು, ಕಲ್ಪವೃಕ್ಷ, ಐರಾವತಗಳನ್ನೆಲ್ಲ ಕಸಿದುಕೊಂಡಿದ್ದಾರೆ. ನಮ್ಮದೆನ್ನುವುದು ಈಗ ಯಾವುದೂ ಇಲ್ಲದಂತಾಗಿದೆ. ಅದಕ್ಕಾಗಿ ನಾವೀಗ ಅನಿವಾರ್ಯವಾಗಿ ನಿನ್ನಲ್ಲಿಗೆ ಬರಬೇಕಾಯಿತು. ಆದ ಕಾರಣ ನಿನಗೆ ಆ ದೈತ್ಯರನ್ನು ಸಂಹರಿಸಿ ನಮ್ಮದೆನ್ನುವುದನ್ನೆಲ್ಲ ನಮಗೆ ಕೊಡಿಸು ಎಂದು ದೇವತೆಗಳು ವಿನಯಪೂರ್ವಕವಾಗಿ ದೇವಿಯಲ್ಲಿ ಕೇಳಿಕೊಂಡರು. ದೇವತೆಗಳು ಈ ರೀತಿಯಾಗಿ ವಿನಂತಿಸಿಕೊಳ್ಳಲು ಅವರಿಗೆ ಹೆದರಬೇಡಿರೆಂದು ದೇವಿಯ ಧೈರ್ಯ ತುಂಬಿ, ಈಗ ನೀವು ಇದೇ ಹಿಮಾಲಯದಲ್ಲಿಯೇ ಆನಂದಮಯ ಕೋಶದಲ್ಲಿ ಉಳಿದು ಬಿಡಿರಿ ಎಂದು ಆಜ್ಞೆ ಮಾಡಿದಳು. ದೇವತೆಗಳು ಅವಳ ಆಜ್ಞೆಯಂತೆ ಹೊರಟು ಹೋದರು. ನಂತರ ದೇವಿಯು ಅತಿ ಸುಂದರಿಯಾಗಿ ಮೋಹಗೊಳಿಸುವ ರೂಪದಿಂದ ಕುಳಿತುಕೊಳ್ಳಲು ದೇವಿಯ ಸುಂದರ ರೂಪವು ಎಲ್ಲ ದಿಕ್ಕುಗಳಲ್ಲಿ ಅಪರಿಸಿ ವಿರಾಜಮಾನವಾಯಿತು ಎಂದು ಸೂತ ಪುರಾಣಿಕನು ಸೋನಕಾದಿ ಋಷಿಗಳಿಗೆ ಹೇಳಿದನು. ದೇವತೆಗಳು ದೇವಿಯ ಆದಿಶಕ್ತಿ ಹತ್ರ ಬಂದು ಕೇಳಿಕೊಂಡಾಗ ಅವಳು, ಇಲ್ಲಿ ಆನಂದಮಯ ಕೋಶ ನಮ್ಮದು ನನ್ನದಂತಿದೆ, ಇಲ್ಲೇ ಉಳಿದುಕೊಳ್ಳಿರಿ, ನಾನು ಆ ರಾಕ್ಷಸರನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸುಂದರ ರೂಪ ತಾಳಿ ಕುಳಿತುಕೊಳ್ತಾಳ. ಯಾರಾದರೂ ನೋಡಿದರೂ ಇವಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಇವಳ ಮೇಲೆ ಮೋಹ ಬರುವ ಹಾಗೆ ಸುಂದರ ರೂಪವನ್ನು ದಿಂದ ಕುಳಿತುಕೊಳ್ಳುತ್ತಾಳ. ಮುಂದೇನಾಯ್ತು ನೋಡೋಣ. ಆ ಸಮಯದಲ್ಲಿ ಅಪರಾಧಿಗಳಾದ ಸುಂಬ ನಿಸುಂಬರ ಸೇವಕರಾದ ಚಂಡಮುಂಡರೆಂಬುವವರು ದೇಶದಲ್ಲಿ ತಿರುಗಾಡುತ್ತಾ ಬೇಟೆಯನ್ನು ಹುಡುಕುತ್ತಾ ಬಂದು ಹಿಮಾಚಲವನ್ನು ಸೇರಿದರು ಮತ್ತು ಪರಮಾನಂದ ರೂಪದ ಪಾರ್ವತಿಯನ್ನು ಕಂಡು ಇದೆಂಥ ಅಪೂರ್ವ ಸೌಂದರ್ಯವೆಂದು ನೋಡಿ ಆಶ್ಚರ್ಯಚಕಿತರಾದರು ಚಂಡಮುಂಡರು. ಚಂಡಮುಂಡರು ಪರದೇವಿಯನ್ನು ಮಾತನಾಡಿಸಲಿಲ್ಲ. ಇವಳನ್ನು ನಮ್ಮ ಸುಂಬ ಮಹಾರಾಜನಿಗೆ ಹೆಂಡತಿಯನ್ನಾಗಿ ಮಾಡಬೇಕು, ಇದು ನಿಶ್ಚಯವೆಂದು ತಮ್ಮ ತಮ್ಮ ಒಳಗೆ ಮಾತನಾಡಿಕೊಂಡು ಸುಮ್ಮನೆ ಹೊರಟು ಹೋದರು ಮತ್ತು ತಮ್ಮ ಸ್ಥಳಕ್ಕೆ ತಲುಪಿದರು. ಸುಂಬರಾಜನ ಬಳಿಗೆ ಅವರಿಬ್ಬರು ಬಂದರು ಚಂಡಮುಂಡರು ಮತ್ತು ಜಿಯಾ. ಇಂದಿನ ಭೇಟಿಯಲ್ಲಿ ನಾವು ಬಹು ಸ್ಥಳಗಳನ್ನು ತಿರುಗಾಡುತ್ತಾ ಒಂದು ವಿಚಿತ್ರವನ್ನು ಕಂಡೆವು. ಅದರ ಸೊಬಗನ್ನೇನು ಹೇಳೋಣ. ಹಿಮಾಚಲದ ಹತ್ತಿರ ಒಬ್ಬ ಸ್ತ್ರೀಯು ಅತ್ಯಂತ ಸುಂದರವಾಗಿ ಮನೋಹರ ರೂಪದಿಂದ ಕುಳಿತುಕೊಂಡಿದ್ದಾಳೆ. ಅವಳೇ ಪಾರ್ವತಿ ಇರ್ತಾಳ ಕುಳಿತುಕೊಂಡಿದ್ದಾಳೆ ಎಂದು ಚಂಡಮುಂಡರು ಸುಂಬರಾಜನಿಗೆ ಬಂದು ಹೇಳ್ತಾರ. ಮಹಾರಾಜನೇ, ಮೂರು ಲೋಕಗಳಲ್ಲಿ ಪ್ರಸಿದ್ಧವಾದಂಥ ಅನೇಕ ರಾಜ್ಯ ರತ್ನಗಳು ನಮ್ಮ ಮನೆಯಲ್ಲಿ ಅರಮನೆಯಲ್ಲಿ ಶೋಭಿಸುತ್ತಲಿವೆ. ಅದರಲ್ಲಿ ಸ್ತ್ರೀರತ್ನ ಮಾತ್ರ ಇಲ್ಲವಾಗಿದೆ. ಆನೆಗಳಲ್ಲಿ ಶ್ರೇಷ್ಠವಾದ ಐರಾವತವು ನಮ್ಮಲ್ಲಿದೆ. ಕುದುರೆಗಳಲ್ಲಿ ಶ್ರೇಷ್ಠವಾದ ಉಚ್ಚ್ರೈಸವಸ್ಸು ನಮ್ಮಲ್ಲಿದೆ. ಮರಗಳಲ್ಲಿ ಶ್ರೇಷ್ಠವಾದ ರತ್ನದ ಪಾರಿಜಾತ ಅದು ನಮ್ಮಲ್ಲಿದೆ. ಕಮಲಗಳಲ್ಲಿ ಶ್ರೇಷ್ಠವಾದ ವರುಣದೇವನ ಹಸ್ತಕಮಲವು ನಮಗೆ ದೊರೆತದ್ದಾಗಿದೆ. ವಾಹನಗಳಲ್ಲಿ ಶ್ರೇಷ್ಠವಾದ ಪುಷ್ಪಕ ವಿಮಾನವು ನಮ್ಮ ಬಳಿ ಇದೆ. ಇದು ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾದ ಕುಬೇರನಿಂದ ನಾವು ಗೆದ್ದದಾಗಿದೆ ಎಂದು ಪರಿಪರಿಯಿಂದ ಚಂಡಮುಂಡರು ಸುಂಬನೆ ಸುಂಬರಿಗೆ ಹೇಳ್ತಾರ. ರಥಗಳಲ್ಲಿ ಶ್ರೇಷ್ಠವಾದ ಬ್ರಹ್ಮನ ರತ್ನ ಕೆತ್ತಿದ ರಥವು ನಮ್ಮಲ್ಲಿದೆ. ಛತ್ರಗಳಲ್ಲಿ ಶ್ರೇಷ್ಠವಾದ ವರುಣನ ಛತ್ರವು ನಮ್ಮಲ್ಲಿದ್ದಾಗಿದೆ. ಹೀಗೆ ನಾನಾ ರೀತಿಯ ರತ್ನಗಳು ನಮ್ಮಲ್ಲಿವೆ, ಆದರೆ ಸ್ತ್ರೀರತ್ನ ಒಂದು ಮಾತ್ರ ನಮ್ಮ ವಶದಲ್ಲಿಲ್ಲ ಎಂದು ನುಡಿದರು ಚಂಡಮುಂಡರು. ಸುಮ್ಮನೆ ಸುಮ್ಮನ ತಲೆಯಲ್ಲಿ ಈ ರೀತಿಯಾಗಿ ತುಂಬುತ್ತಾರ. ಚಂಡನ ಮಾತುಗಳನ್ನೆಲ್ಲ ಕೇಳಿದ ಸುಂಬನು, ಹೌದು ಹೌದು, ನೀನು ಹೇಳಿದೆಲ್ಲ ಸತ್ಯವಾಗಿದೆ, ಇದಕ್ಕೆ ಮುಂದೇನು ಉಪಾಯ ಮಾಡುವುದು ಎಂದು ಯೋಚಿಸಿ ಮೊದಲು ಒಬ್ಬ ಜಾಣನಾದ ದೂತನನ್ನು ಕಳಿಸಿ ಅವಳ ಎಲ್ಲ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬೇಕು. ಅವಳು ಬರದಿದ್ದರೆ ಬಲಾತ್ಕಾರದಿಂದ ಅವಳನ್ನು ಎಳೆದು ತರಬೇಕು. ಹೀಗೆ ಯೋಚಿಸಿ ಸುಗ್ರೀವನೆಂಬ ರಾಕ್ಷಸ ದೂತನನ್ನು ಕರೆದನು. ಎಲೋ ಸುಗ್ರೀವ, ಇಲ್ಲಿ ಬಾ. ಆ ನಾರಿಮಣಿಯ ಸಮೀಪ ಹೋಗು. ನೀನು ಸುಂಬರಾಜನನ್ನು ಮದುವೆಯಾಗು, ಅಂದರೆ ಸರ್ವ ಸಂಪತ್ತಿಗೆ ಒಡೆಯಳಾಗುವೆ. ಅವನು ಮಹಾವೀರ ಪರಾಕ್ರಮಿ, ಉದಾರ ಹೃದಯದವನು. ಅವನನ್ನು ನಿರಾಕರಿಸಿದೆ ಮದುವೆಯಾಗು, ಅಲ್ಲೆನ್ನಬೇಡ ಎಂದು ಒಪ್ಪಿಸಿಕೊಂಡು ಬಾ ಎಂದು ಸುಂಬನು ಸುಗ್ರೀವನನ್ನು ಕಳಿಸ್ತಾನ ದೇವಿ ಹತ್ತಿರ. ಆದರೆ ಅವಳು ಸಾಕ್ಷಾತ್ ಆದಿಶಕ್ತಿ ದೇವಿ ಅಂತ ಯಾರಿಗೂ ಗೊತ್ತಿರುವುದಿಲ್ಲ.
ಅವಳಿಗೆ ಬೇರೆ ಬೇರೆ ಯುಕ್ತಿಗಳನ್ನು ಹೇಳಿ ಒಪ್ಪಿಸಿಕೋ. ನೀನು ಒಪ್ಪದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದಲ ಅದರ ಎಳೆದು ಒಯ್ಯುವೆನೆಂದು ತಿಳಿಸು. ಅದಕ್ಕೂ ಒಪ್ಪದಿದ್ದರೆ ಅವಳ ತಲೆ ಕೂದಲನ್ನು ಹಿಡಿದುಕೊಂಡು ದಾಳಿಕಾರರು ಎಳೆದು ತರುವಂತೆ ಎಳೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದನು. ಕೂಡಲೇ ಸುಗ್ರೀವನು ರಾಜಾಜ್ಞೆಗೆ ತಲೆಬಾಗಿ ನಮಸ್ಕರಿಸಿ ಅಲ್ಲಿಂದ ಪ್ರಯಾಣ ಬೆಳೆಸಿ ಹಿಮವತ್ ಪರ್ವತಕ್ಕೆ ಬಂದು ಪರದೇವಿಯನ್ನು ಕಂಡನು. ಸುಗ್ರೀವನು ದೇವಿಯನ್ನು ನೋಡಿದನು. ಅವಳ ಸೌಂದರ್ಯವು ವರ್ಣಿಸಲು ಅಸಾಧ್ಯವಾಗಿತ್ತು. ಜಗತ್ತನ್ನೇ ರಚಿಸಿದ ಆಕೆಗೆ ಹರಿಹರರನ್ನು ಹುಟ್ಟಿಸಿದ ಪರದೇವತೆಯೋ ತಿಳಿಯದಾಗಿದೆ ಇದೆಂದೆನ್ನುತ್ತಾ ಇವಳೊಂದಿಗೆ ಒಂದೆರಡು ಮಾತುಗಳನ್ನಾಡುತ್ತೇನೆ. ನನ್ನೊಂದಿಗೆ ಇವಳು ಮಾತನಾಡುವವಳೋ ಇಲ್ಲವೋ ತಿಳಿಯದಾಗಿದೆ ಎಂದು ಸುಗ್ರೀವನು ಯೋಚಿಸುತ್ತಾ ದೇವಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾನೆ. ಅದೇನೆಂದರೆ, ಸ್ತ್ರೀಯಳೇ, ನೀನು ಯಾರು? ಈ ಭಯಾನಕ ಅರಣ್ಯದಲ್ಲಿ ಒಬ್ಬಳೇ ಯಾತಕ್ಕಿರುವೆ? ನಿನ್ನ ಗಂಡನು ಯಾರು? ಮನುಷ್ಯರ್ಯಾರು ಇಲ್ಲದ ಸ್ಥಳದಲ್ಲಿ ನೀನು ವಾಸ ಮಾಡಿಕೊಂಡಿರಬಹುದೇ? ಇಲ್ಲಿ ತೋಳ, ಆನೆ, ಸಿಂಹ, ಹುಲಿ, ಸರ್ವ ಪಕ್ಷಿಗಳ ಉಪದ್ರವವು ಹೆಚ್ಚಾಗಿದೆ. ಸ್ತ್ರೀಯಳೇ, ಮಾತನಾಡು ಎಂದು ಸುಗ್ರೀವನು ನುಡಿಯಲು ಹೇಮಂತ ರಾಜನ ಮಗಳಾದ ಪಾರ್ವತಿಯು ಮೆಲ್ಲನೆ ಕಣ್ತೆರೆದಳು. ನಮ್ಮ ಉಸಾಬರಿ, ನಿಮಗೇಕೆ ಪರಿಚಯವಿಲ್ಲದ ಸ್ತ್ರೀಯರನ್ನು ಮಾತನಾಡಿಸುವುದು ಯೋಗ್ಯವೇ? ನಮ್ಮನ್ನು ಮಾತನಾಡಿಸಲು ಕಾರಣವೇನು? ನಾವು ಅಡವಿಯ ಮನುಷ್ಯರಾಗಿದ್ದೇವೆ. ನಿನ್ನೊಡನೆ ಮಾತು ಸಾಕು, ಹೋಗೆಂದು ದೇವಿಯು ನುಡಿಯುತ್ತಾಳೆ. ಆಗ ರಾಕ್ಷಸ ಭೂತನಾದ ಸುಗ್ರೀವನು ವಿವೇಕ ಪೂರ್ಣವಾಗಿ ಹೀಗೆ ಮಾತನಾಡಿಸುತ್ತಾನೆ. ಅದೇನೆಂದರೆ, ಭಯವನ್ನುಂಟು ಮಾಡುತ್ತಿರುವ ಈ ಅರಣ್ಯದಲ್ಲಿ ಒಬ್ಬರೂ ಇಲ್ಲದ ಸ್ಥಳದಲ್ಲಿ ಕೆಟ್ಟ ಜನರು ತಿರುಗಾಡುತ್ತಿರುತ್ತಾರೆ. ಇಂತಹ ಸ್ಥಳದಲ್ಲಿ ನೀನು ಒಬ್ಬಳೇ ಇರುವೆಯಲ್ಲ ಎಂದು ಕೇಳಿದರೆ ತಪ್ಪೇನಿದೆ? ಇದು ಮಾನವೀಯತೆಯ ಧರ್ಮವಾಗಿದೆ ಎಲ್ಲವೇ ಎಂದು ಪ್ರಶ್ನೆ ಮಾಡಿದನು ಸುಗ್ರೀವ. ಆವಾಗ ದೇವಿಯು ಹೀಗೆ ಹೇಳುತ್ತಾಳೆ, ನನ್ನ ಮೇಲೆ ನಿನಗೆ ಕೇವಲ ದಯೆ ಇದ್ದ ಮೇಲೆ ಈಗ ನಾನು ಮೌನದಿಂದಿರುವುದರಲ್ಲಿ ಅರ್ಥವಿಲ್ಲ. ನನಗೆ ದೇವಿ ಎಂದು ಕರೆಯುತ್ತಾರೆ. ಈವರೆಗೂ ಸರಿಯಾದ ಪುರುಷರು ದೊರೆಯದಿದ್ದರಿಂದ ನನ್ನ ಮದುವೆಯೇ ಆಗಿಲ್ಲ ಎಂದು ಕಮಲಮುಖಿಯಾದ ಪಾರ್ವತಿಯು ಸುಂಬನಿಗೆ ಈ ದೂತನಾದ ಸುಗ್ರೀವನಿಗೆ ಹೀಗೆ ಹೇಳುತ್ತಾಳೆ, ನಾನಿಲ್ಲಿ ಒಬ್ಬಳೇ ಇರುವೆನು. ಜಗದ ಜನರ ಸಂಘ ನನಗಿಲ್ಲ. ನಾನು ನಿಸ್ಸಂಗಿಯಾಗಿದ್ದೇನೆ. ಬಹುಕಾಲದಿಂದಲೂ ಈ ಹಿಮಾಚಲದ ಹತ್ತಿರದಲ್ಲಿಯೇ ಇದ್ದೇನೆ. ನನಗೆ ಕೇಡಿಗರು ಏನು ಮಾಡುವುದಿಲ್ಲ. ಅಡವಿಯ ತುಂಬ ತೋರುವ ಮೃಗಗಳು ನನಗೇನು ಮಾಡುವುದಿಲ್ಲ. ಎಲ್ಲದಕ್ಕೂ ಒಬ್ಬ ಜಗದೊಡೆಯನ ಆಜ್ಞೆ ಬೇಕಲ್ಲವೇ ಎಂದು ಪಾರ್ವತಿಯು ಸುಗ್ರೀವನಿಗೆ ಹೇಳುತ್ತಾಳೆ. ದೇವಿಯೇ ಕೇಳು, ಸುಂಬ ಮತ್ತು ನಿಸುಂಬರು ಈ ಮೂರು ಲೋಕಗಳಿಗೆ ಅಧಿಪತಿಗಳಾಗಿದ್ದಾರೆ. ನಾನು ಅವರ ಸೇವಕ. ನನ್ನ ಹೆಸರು ಸುಗ್ರೀವ ಎಂದು ದೇವಿಗೆ ಹೇಳುತ್ತಾನ. ಸಾವಿರ ಮುಖಗಳುಳ್ಳ ಆದಿಶೇಷನಿಗೂ ಹಾಗೂ ಸುಂಬ ಚಕ್ರವರ್ತಿಯ ಪರಾಕ್ರಮವನ್ನು ವರ್ಣಿಸಲಿಕ್ಕಾಗದು. ಆದರೂ ಅವನ ಪರಾಕ್ರಮದ ಪರಿಯನ್ನು ಸ್ವಲ್ಪದರಲ್ಲೇ ಹೇಳುತ್ತೇನೆ ಕೇಳು ಎಂದು ಸುಗ್ರೀವನು ದೇವಿಗೆ ಹೇಳ್ತಾನ. ಯಜ್ಞದಲ್ಲಿ ಅಗ್ನಿಯ ಮುಖಾಂತರವಾಗಿ ಕೊಡುವ ದೇವತೆಗಳ ಬಲಿಯನ್ನೆಲ್ಲ ತಾವೇ ಕಸಿದುಕೊಂಡರು. ಸುಂಬನಿಸುಂಬರು ದೇವತೆಗಳನ್ನು ಕಷ್ಟಪಡಿಸಿದರು. ಅವರು ಅಜ್ಞಾತವಾಸಕ್ಕೆ ಹೋದರು. ಎಲ್ಲ ಲೋಕಗಳಿಗೂ ತಾವೇ ಅರಸನಾಗಿ ಎಲ್ಲವನ್ನು ಬಲ್ಲವನಾದನು. ಈ ಜಗವೆಲ್ಲ ಈಗ ಸುಂಬನ ಆಜ್ಞೆಯಂತೆ ನಡೆಯುವುದು. ಸೂರ್ಯನೇ ತಾನಾಗಿ ಜಗತ್ತಿಗೆ ಬೆಳಕು ನೀಡುವನು. ಗಾಳಿಯೇ ತಾನಾಗಿ ಬೀಸುವನು. ಭೂಮಂಡಲದಲ್ಲಿ ಅಗ್ನಿಯಾಗಿ ಉರಿಯುವವನು. ಶಿವನು ಧರಿಸಿದ ಚಂದ್ರನಾಗಿ ಆನಂದಕರ ಬೆಳದಿಂಗಳ ಪ್ರಕಾಶ ಕೊಡುವವನು. ಒಟ್ಟಾರೆ ನಮ್ಮ ಗ್ರಹಗಳೇ ತಾನಾಗಿ ಈ ಜಗತ್ತಿನ ವ್ಯವಹಾರಗಳನ್ನೆಲ್ಲ ನಡೆಸಿಕೊಂಡು ಹೊರಟಿರುವವನು ಎಂದು ಸುಗ್ರೀವನು ದೇವಿಗೆ ಸುಂಬನಿಸುಂಬರ ಪರಿಪರಿಯಾಗಿ ಪರಿಚಯ ಮಾಡಿಕೊಡ್ತಾನ. ದೇವತೆಗಳೆಲ್ಲರ ಅಧಿಕಾರಗಳನ್ನು ಕಸಿದುಕೊಂಡು ಎಲ್ಲಕ್ಕೂ ತಾನೇ ಒಡೆಯನಾಗಿ ಇಂದ್ರನನ್ನು ಹೊರನೂಕಿ ತಾನೇ ಸ್ವರ್ಗಾಧಿಪತಿಯಾಗಿದ್ದಾನೆ. ಎಲ್ಲ ಕರ್ತವ್ಯಗಳನ್ನು ತಾನೇ ಮಾಡಲು ಎಲ್ಲರ ಐಶ್ವರ್ಯವು ಆತನದ್ದೇ ಆಗಿಬಿಟ್ಟಿದೆ. ಆ ಸುಂಬ ಮಹಾರಾಜನ ಸಂಪತ್ತಿನ ವರ್ಣನೆಯನ್ನು ನಾನೇನು ಮಾಡಲಿ? ಅದು ವರ್ಣಿಸಲಿಕ್ಕೆ ಅಸಾಧ್ಯವಾದ ಮಾತೇ ಸರಿ ಎಂದು ಸುಗ್ರೀವನು ಹೇಳ್ತಾನ. ಮೂರು ಲೋಕಗಳಲ್ಲಿದ್ದಂಥ ಅಮೋಘ ರತ್ನಗಳು ನಮ್ಮಲ್ಲಿಯೇ ಬಂದು ಬಿದ್ದಿವೆ. ಗಜರತ್ನವಾದ ಇಂದ್ರನ ಐರಾವತವು, ಕ್ಷೀರಸಾಗರದಲ್ಲಿ ದೊರೆತ ವರುಣನ ಉತ್ತರೇಶ್ವರಸ್ವ, ಇವೆಲ್ಲ ನಮ್ಮ ಒಡೆಯನಾದ ಸುಂಬ ಮಹಾರಾಜನ ಬಳಿಯಲ್ಲಿವೆ. ಮಾಲಿಕೆಗಳಲ್ಲಿ ರತ್ನವಾದ
ವರುಣನ ಅಬ್ಜಾಮಾಲಿಕೆಯ ಬೃಹತ್ರ ವರ್ಗದಲ್ಲಿ ನಿಸುಂಬನೆಂಬ ಹೆಸರಿನ ಶ್ರೇಷ್ಠವಾದ ಭ್ರಾತರತ್ನ ಸುಮರಾಜನ ಬಳಿಯಲ್ಲಿದೆ. ಉಚ್ಚ್ರೈಸ್ರವಸ್ವ ಎಂಬ ಹಯರತ್ನವು ಆತನ ಬಳಿಯಲ್ಲಿದೆ. ಆಯುಧಗಳಲ್ಲಿ ಶ್ರೇಷ್ಠವಾದ ರತ್ನವೆನಿಸುವ ಇಂದ್ರನ ವಜ್ರಾಯುಧವು ಆತನಲ್ಲಿದೆ. ಕೋಮಲಾಂಗಿಯೇ, ಹೀಗೆ ಬಹು ವಿವಿಧ ರತ್ನಗಳು ನಮ್ಮ ದೊರೆಯಾದ ಸುಂಬ ಮಹಾರಾಜನಲ್ಲಿವೆ ಎಂದು ಸುಗ್ರೀವನು ಹೇಳುತ್ತಾನೆ. ಸಕಲ ದೇವತೆಗಳಲ್ಲಿದ್ದ ರತ್ನಗಳು ಉರಗಲೋಕದವರ ಹಾಗೂ ಗಂಧರ್ವಲೋಕದವರ ಅನೇಕ ಬೆಲೆ ಬಾಳುವ ರತ್ನಗಳು ನಿರಾಯಾಸವಾಗಿ ನಮ್ಮ ಅಲ್ಲಿಯೇ ಬಂದು ಸೇರಿಕೊಂಡಿವೆ. ಆದರೆ ನಿನ್ನಂಥ ಸುಂದರ ಸ್ತ್ರೀರತ್ನ ಮಾತ್ರ ನಮ್ಮ ಸುಂಬರಾಜನಲ್ಲಿ ಇಲ್ಲ ಎಂದು ಸುಗ್ರೀವನು ಹೇಳುತ್ತಾನೆ. ದೇವಿಯೇ ಕೇಳು, ಸುಂಬರಾಜನಿಗೆ ಬಹು ರತ್ನಗಳು ದೊರೆತಿವೆ. ಆದರೆ ಅದರಲ್ಲಿ ಹೆಚ್ಚಿನ ಸುಂದರಿಯಾದ ನೀನೊಬ್ಬಳು ಕನ್ಯಾರತ್ನವಾಗಿ ದೊರಕಿಬಿಟ್ಟರೆ ಆ ಬಳಿಕ ಸರ್ವೈಶ್ವರ್ಯವೂ ನಿನ್ನದಾಗುವುದು. ನಿನ್ನ ಸೌಭಾಗ್ಯವನ್ನೇನು ಹೇಳಲಿ? ನಿನಗೆ ಸಾಲು ಸಾಲಾಗಿ ಛತ್ರ ಚಾಮರಗಳು ಹಿಡಿಯುವವರು ಎಂದು ಹೇಳಿದನು ಸುಗ್ರೀವ. ಅಂದರೆ ದೇವಿಯೇ, ನೀನು ಸುಗ್ರೀವ ಹೇಳ್ತಾನ, ನಮ್ಮ ಸುಂಬನನ್ನು ಮದುವೆ ಆದರೆ ಸರ್ವೈಶ್ವರ್ಯವು ನಿನ್ನದಾಗುವುದು. ಎಲ್ಲ ದೇವತೆಗಳನ್ನು ಅಧಿಕಾರಗಳನ್ನು ಎಲ್ಲ ನಮ್ಮ ಸುಂಬ ಮಹಾರಾಜನಲ್ಲೇ ಬಂದು ಬಿದ್ದಿವೆ. ಎಲ್ಲ ದೇವತೆಗಳು ಶುಂಬನನ್ನು ಅಂಜಿ ಹೆದರಿ ಓಡಿ ಹೋಗಿದ್ದಾರೆ. ಈಗ ಎಲ್ಲಕ್ಕೂ ಒಡೆಯನು ಸುಂಬ ಮಹಾರಾಜನೇ ಇದ್ದಾನೆ. ಅದಕ್ಕೆ ನೀನೊಬ್ಬಳು ಕನ್ಯಾರತ್ನವಾಗಿ ನಮ್ಮ ಅಸುಂಬ ಅರಸನನ್ನು ಮದುವೆ ಆದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತೆ ಆಗುತ್ತದೆ ಎಂದು ಪರಿಪರಿಯಿಂದ ದೇವಿಗೆ ಹೇಳ್ತಾನ. ಮುಂದೆ ನೋಡೋಣ. ಸುಂಬ ಮಹಾರಾಜನನ್ನು ಮದುವೆ ಆದರೆ ನಿನ್ನ ಐಶ್ವರ್ಯವು ಸಂಪೂರ್ಣವಾಗುವುದು. ಮನಸ್ಸಿನಲ್ಲಿ ಯಾವ ಯೋಚನೆಯನ್ನು ಮಾಡಬೇಡ. ಪ್ರಯಾಣಕ್ಕೆ ಬೇಗ ಸಿದ್ಧಳಾಗು. ಸುಂಬರಾಜನು ನಿನ್ನಲ್ಲಿ ಅತಿ ಪ್ರೀತಿ ಉಳ್ಳವನಾಗಿದ್ದಾನೆ. ಅವನಿಗೂ ನಿನಗೂ ಜೊತೆಯಾದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತೆ ಇಬ್ಬರಿಗೂ ಬಹು ಆನಂದವಾಗುವುದು ಎಂದು ಸುಗ್ರೀವನು ಹೇಳ್ತಾನ. ಬೇಗನೆ ಕರೆದುಕೊಂಡು ಬಾ ಎಂದು ನನ್ನನ್ನು ಪ್ರೀತಿಯಿಂದ ಕಳಿಸಿಕೊಟ್ಟಿರುವವನು ನಾನು. ಈಗ ನಿನ್ನ ಸೇವಕನಾಗಿರುವೆನು. ಸುಂಬರಾಜನಿಗೂ ನಿನಗೂ ಮಧ್ಯಸ್ಥಿಕೆ ಉಳ್ಳವನು ಎಂದು ಸುಗ್ರೀವನು ನುಡಿಯಲಾಗಿ ಯೋಗಿಗಳಿಗೆ ಯೋಗವನ್ನುಂಟು ಮಾಡುವ ಪರದೇವಿಯು ನಸುನಕ್ಕು ದೂತನಾದ ಸುಗ್ರೀವನಿಗೆ ಈ ರೀತಿಯಾಗಿ ಉತ್ತರ ಕೊಟ್ಟಳು. ಅದೇನೆಂದರೆ ದೇವಿ, ಸುಗ್ರೀವ ನೀನು ಹೇಳಿದ್ದೆಲ್ಲ ಸತ್ಯವಾಗಿದೆ. ಇದರಲ್ಲಿ ಏನೂ ಸುಳ್ಳೆಂಬುವುದಿಲ್ಲ. ಮೂರು ಲೋಕಗಳಿಗೆ ಒಡೆಯರಾಗಿರುವ ಸುಂಬರಿಗೆ ಯಾರೂ ಎದುರು ಬರುವವರಿಲ್ಲ. ಆದರೇನು ಮಾಡಲಿ, ನನಗೊಂದು ಪ್ರಾರಬ್ಧ ಗಂಟು ಬಿದ್ದಿದೆ, ಅದನ್ನು ಕಳೆದುಕೊಳ್ಳಲು ಬಾರದಂತಾಗಿದೆ ಎಂದು ನುಡಿದಳು ದೇವಿ. ದೇವಿಯು ವಿವೇಕಪೂರ್ಣವಾಗಿ ಮಾತನಾಡುತ್ತಾಳೆ. ಆದರೆ ಆ ರಾಕ್ಷಸ ಸುಗ್ರೀವನಿಗೆ ಹೇಗೆ ಅರ್ಥವಾಗುತ್ತದೆ ನೋಡೋಣ. ಅದೇನೆಂದರೆ, ನಾನೊಂದು ಸಲ ತಿಳಿಗೇಡಿ ಬುದ್ಧಿಯಿಂದ ಒಂದು ಪ್ರತಿಜ್ಞೆ ಮಾಡಿಕೊಂಡು ಬಿಟ್ಟಿದ್ದೇನೆ. ಒಂದು ವೇಳೆ ನಾನೀಗ ನಿನ್ನೊಂದಿಗೆ ಹೊರಟು ಬಂದರೆ ಆ ಪ್ರತಿಜ್ಞೆಗೆ ಭಂಗ ತಂದು ಕೊಡದಂತಾಗುತ್ತದೆ. ಸುಂಬರಾಜನನ್ನು ಕೂಡಿ ಸುಖ ಪಡೆಯುವುದಕ್ಕೆ ಆ ಪ್ರತಿಜ್ಞೆ ಅಡ್ಡವಾಗಿದೆ. ಮಾಡುವುದೇನು, ಒಟ್ಟಾರೆ ನಾನು ಅದೃಷ್ಟಹೀನಳಾಗಿದ್ದೇನೆ ಎಂದು ಸುಗ್ರೀವನಿಗೆ ಪಾರ್ವತಿಯು ತಿಳಿಸಿ ತಾನು ಮಾಡಿದ ಪ್ರತಿಜ್ಞೆಯ ವಿವರವನ್ನು ಹೇಳತೊಡಗಿದಳು. ಅದೇನೆಂದರೆ, ರಣಾರಂಗದಲ್ಲಿ ಯುದ್ಧ ಮಾಡಿ ನನ್ನನ್ನು ಯಾವನು ಸೋಲಿಸುವವನು ಅವನನ್ನೇ ನಾನು ಮದುವೆ ಆಗುವುದಾಗಿ ಶಪ್ತ ಮಾಡಿದ್ದೇನೆ ಎಂದು ದೇವಿ ಹೇಳ್ತಾಳ ಸುಗ್ರೀವನಿಗೆ. ಆದರೆ ಈವರೆಗೂ ಯಾವನು ನನ್ನೊಂದಿಗೆ ಯುದ್ಧ ಮಾಡಿ ಗೆದ್ದಿಲ್ಲ. ಏನೋ ನನ್ನ ದೈವವೋ ಏನೋ, ಇನ್ನು ಈ ಸುಂಬ ಮಹಾರಾಜನಾದರೂ ನನ್ನನ್ನು ಜಯಿಸುವವನು. ಯುದ್ಧದಲ್ಲಿ ಗೆದ್ದು ನನ್ನನ್ನು ಮದುವೆ ಆಗುತ್ತಾನೋ ಏನೋ ತಿಳಿಯದಾಗಿದೆ ಎಂದು ದೇವಿಯು ನುಡಿದಳು. ಅಂದ್ರೆ ಒಂದು ಸಲ ಶಪಥ ಮಾಡಿದ, ಈ ರಣರಂಗದಲ್ಲಿ ನನ್ನ ಜೊತೆ ಯಾರು ಯುದ್ಧ ಮಾಡಿಗೆದಿತ್ತಾರ ಅವರಿಗೆ ನಾನು ಮದುವೆ ಆಗ್ತೇನೆ ಅಂತ ಶಪಥ ಮಾಡಿದ್ದೇನೆ. ನಿಮ್ಮ ಶುಂಬರಹ ಮಹಾರಾಜನ ಜೊತೆ ಯುದ್ಧ ಮಾಡುವುದಾಗಿ ಹೋಗಿ ತಿಳಿಸು ಎಂದು ಸುಗ್ರೀವನಿಗೆ ಹೇಳ್ತಾಳ. ನಾನು ಪತಿಯನ್ನು ಪಡೆಯದಿದ್ದರೆ ಈ ಧರ್ಮ ಯುದ್ಧದಲ್ಲಿ ಸುಂಬನು ನನ್ನನ್ನು ಗೆದೆಯುವನು. ಒಂದು ವೇಳೆ ನನ್ನ ದೈವದಲ್ಲಿ ಪತಿಯೇ ಇಲ್ಲದಿದ್ದರೆ ಅದಕ್ಕೆ ನೀನಾದರೂ ಏನು ಮಾಡುವಿ? ನನ್ನ ದೈವದಲ್ಲಿ ಹಾಗಿದೆಯೋ ಹಾಗಾಗಲಿ, ನೀನು ನನಗೆ ಹಿತವಂತನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಸುಗ್ರೀವ. ನೀನು ಬೇಗನೆ ಹೋಗಿ ನಾನು ಹೇಳಿದಂತೆ ನಿಮ್ಮ ಸುಂಬದೊರೆಗೆ ತಿಳಿಸು ಎಂದು ನುಡಿದಳು ದೇವಿ. ಆವಾಗ ಸುಗ್ರೀವ ಹೇಳ್ತಾನ, ಸುಗ್ರೀವ ಬೇಗ ಹೋಗು, ಸುಂಬ ನಿಸುಂಬರನ್ನು ನಿನ್ನೊಂದಿಗೆ ಕರೆದುತ್ತಾ ಸುಂಬನು ಯುದ್ಧದಲ್ಲಿ ಜಯಿಸಿದ ನಂತರ ಅವನಿಗೂ ನನಗೂ ಮದುವೆ ಮಾಡಿಸು ಎಂದು ದೇವಿಯು ನುಡಿಯಲಾಗಿ ಅದಕ್ಕೆ ಸುಗ್ರೀವನು ನಸುಕೋಪಗೊಂಡು, ತ್ರೈಲೋಕ್ಯಕ್ಕೆ ಒಡೆಯನಾದ ಸುಂಬನು ಬಹಳ ಪರಾಕ್ರಮಿಯು,
ಆ ಶುಂಭ ನಿಶುಂಭರ ಪೂರ್ವ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡು ಎಂದು ದೇವಿಗೆ ಎದುರುತ್ತರ ಕೊಡ್ತಾನ ಸುಗ್ರೀವ. ಆವಾಗ ದೇವಿಯು, ಎಲ್ಲರನ್ನು ಗೆದ್ದ ಅರಸನನ್ನು ನಿನ್ನ ಮಾತಿನಂತೆ ನೀನು ಕುಳಿತಿರುವ ಸ್ಥಳಕ್ಕೆ ಎಲ್ಲರೊಂದಿಗೆ ಒಡಗೂಡಿ ಹೊರಟು ಬರಬಹುದೇ? ಸುಳ್ಳು ಮಾತುಗಳಿಂದೇನು ಪ್ರಯೋಜನವಿಲ್ಲ. ಯಕ್ಕಂಚಿತ ಹೆಂಗಸಾದ ನೀನೆತ್ತ, ಶುಂಭ ಚಕ್ರವರ್ತಿಯತ್ತ, ಅವನಿಗೂ ನಿನಗೂ ಜಗಜಾಂತರವಿದೆ. ಶುಂಭನೊಂದಿಗೆ ನೀನು ಯುದ್ಧ ಮಾಡುವುದು ನಗೆಯ ಮಾತಾಗಿದೆ ಎಂದು ಸುಗ್ರೀವನು ದೇವಿಗೆ ಹೇಳುತ್ತಾನ. ಸರ್ವ ದೇವತೆಗಳನ್ನು ಹೊಡೆದೋಡಿಸಿ ನಿನ್ನೊಬ್ಬಳನ್ನು ಯುದ್ಧ ಮಾಡುವೆಯಾ, ನಿನ್ನೊಬ್ಬಳ ಜೊತೆಯಲ್ಲಿ ಯುದ್ಧ ಮಾಡುವೆಯಾ? ಜಗತ್ತಿಗೆ ಒಬ್ಬನೇ ಒಬ್ಬ ಪುರುಷ ಸಿಂಹನಾಗಿರುವ ಶುಂಭನೆದುರಿಗೆ ನೀನು ನಿಜವಾಗಿಯೂ ನಿಲ್ಲಬಲ್ಲೆಯಾ? ಬೇಡ, ದಯವಿಟ್ಟು ಈ ದುರ್ಬುದ್ಧಿಯ ವಿಚಾರವನ್ನು ಬಿಟ್ಟು ಬಿಡು. ಸರ್ವಸ್ವವು ನಿನ್ನದಾಗುವುದು. ಒಂದು ವೇಳೆ ನೀ ಇದಕ್ಕೂ ನೀನು ಮೊಂಡುತನ ಮಾಡಿದರೆ ನಿನ್ನ ಕೂದಲನ್ನು ಹಿಡಿದುಕೊಂಡು ನಿನ್ನನ್ನು ಶುಂಭನ ಹತ್ತಿರ ಎಳೆದೊಯ್ಯುವರು ಎಂದು ಸುಗ್ರೀವನು ದೇವಿಗೆ ಹೇಳ್ತಾನ. ದೇವಿಯ ಮರ್ಯಾದೆಯನ್ನು ಕಳೆದುಕೊಂಡು ನಂತರ ಬರುವುದು ಬುದ್ಧಿವಂತಿಕೆಯ ಮಾತೆನಿಸಲಾರದು ಎಂದು ಸುಗ್ರೀವನ್ನು ನುಡಿಯಲಾಗಿ, ಅದಕ್ಕೆ ದೇವಿಯು, ಸುಗ್ರೀವ, ನನ್ನ ಪ್ರಾರಬ್ಧಕ್ಕೆ ಯಾರೇನು ಮಾಡಲಾಗುವುದಿಲ್ಲ. ನೀನು ಶುಂಭ ನಿಶುಂಭರನ್ನು ಅನುಮಾನವಿಲ್ಲದೆ ನಿನ್ನೊಂದಿಗೆ ಕರೆದುತ್ತಾ ಹೋಗು. ಈಗೇನು ಮಾಡುವಿ? ನನ್ನದು ಇದು ಒಂದೇ ಮಾತು ಎಂದು ನಿಷ್ಠೂರವಾಗಿ ಖಡಾಖಂಡಿತವಾಗಿ ನುಡಿದುಬಿಟ್ಟಳು ದೇವಿ. ಆವಾಗ ಸುಗ್ರೀವನು ಹೇಳ್ತಾನ, ತನ್ನ ಮಾತಿಗೆ ಒಪ್ಪಿಕೊಳ್ಳಲಾರದ ದೇವಿಯ ಲಕ್ಷಣಗಳನ್ನು ತಿಳಿದುಕೊಂಡು ಧೂತನಾದ ಸುಗ್ರೀವನು ಸುಮ್ಮನೆ ಹೊರಟು ಹೋದನು. ನಂತರ ದೇವಿಯು ರಾಕ್ಷಸರು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತುಕೊಳ್ಳುತ್ತಾಳ. ಹಿಮವತ್ ಪರ್ವತದಲ್ಲಿ ಸುಮ್ಮನನ್ನು ತಕ್ಷಣ ನಾಶ ಮಾಡುವೆನು, ದೇವತೆಗಳ ಚಿಂತೆಯನ್ನು ತಪ್ಪಿಸುವೇನು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಶ್ರೀ ಚಿದಾನಂದ ಮಹಾಗುರುವಿನ ಸ್ಮರಣೆ ಮಾಡತೊಡಗಿದಳು. 10ನೇ ಅಧ್ಯಾಯ ಸಂಪೂರ್ಣಂ. ಇತಿ ಶ್ರೀಮದ್ ಪರಮಹಂಸ ಪರಿವಾಜ್ರಿಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ ವೀರೇಪ ಶ್ರೀ ಚಿದಾನಂದ ಅವಧೂತ ವೀರಚಿತ ಪಾರ್ವತಿ ಮಹಾತ್ಮ್ಯೋಳು ಧೂತ ಸಂವಾದೋ ನಾಮ ದಶಮೋಧ್ಯಾಯ ಸಂಪೂರ್ಣಂ. ಮುಂದೆ 11ನೇ ಅಧ್ಯಾಯದಲ್ಲಿ ಸುಗ್ರೀವನು ಶುಂಭ ಮಹಾರಾಜನಿಗೆ ಹೋಗಿ ಹೇಳ್ತಾನ, ಏನಂದರೆ, ಶುಂಭ ಮಹಾರಾಜನೇ, ನೀವು ಬಂದು ಅವಳ ಹತ್ತಿರ ಯುದ್ಧ ಮಾಡಿ ಅವಳಿಂದ ಜಯಿಸಬೇಕಂತೆ, ಆಗ ಅವಳು ನಿಮ್ಮನ್ನು ಮದುವೆ ಆಗುತ್ತಾಳಂತ ಎಂದು 11ನೇ ಅಧ್ಯಾಯದಾಗ ಬರ್ತದೆ. ಮುಂದೆ 11ನೇ ಅಧ್ಯಾಯದಲ್ಲಿ ಕೇಳೋಣ. ಧನ್ಯವಾದಗಳು.